ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಂಜುನಾಥ್ ಮೆಟ್ರೋ ಕ್ಲಾಸಸ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಕನ್ನಡ ವರ್ಣಮಲೆ ಹಾಗೂ ಸಂಧಿಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಈ ಕನ್ನಡ ವರ್ಣಮಲೆಯಲ್ಲಿ ಆರು ಪ್ರಕಾರಗಳನ್ನಾಗಿ ಮಾಡಲಾಗಿದೆ ನೋಡೋಣ ಹಂತ ಹಂತವಾಗಿ ನಾವು ಇವುಗಳನ್ನು ಹೇಗೆ ವಿಂಗಡಿಸಲಾಗಿದೆ ಮತ್ತು ಯಾವ ತರನಾಗಿ ಪ್ರಶ್ನೆಗಳನ್ನು ಕೇಳ್ತಾರಂತಂದು ನೋಡ್ಕೊಂಡು ಹೋಗೋಣ ಮೊದಲನೇದಾಗಿ ಸ್ವರಗಳು ಸ್ವರಗಳಂತಂದ್ರೆ ಏನಂತ ಕೇಳ್ಬೋದು ಎಲ್ಲ ಸ್ವರಗಳೆಷ್ಟಿದಾವಂತ ಕೇಳ್ಬೋದು ಒಟ್ಟು ಕನ್ನಡದಲ್ಲಿರುವ ಅಕ್ಷರಗಳು ನಲವತ್ತೊಂಬತ್ತು ಈಗ ಸ್ವರಗಳು ಹದಿಮೂರು ಸ್ವರಗಳಂತಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವೇನಂತಂದು ಕರಿತೀವಿ ಸ್ವರಗಳಂತ ಕರಿತೀವಿ ಇವು ಹದಿಮೂರು ಅದಾವೆ ಅವ್ಯಾವಪ್ಪ ಅಂತಂತಂದ್ರೆ ಅದಿಂದ ನಾವೇನು ಅ ದಿಂತ ಅ ಆ ಏನು ಉಚ್ಚಾರ ಮಾಡ್ತಾವಲ್ಲ ಅದಿಂತ ಹೇಳೋದು ಆವರೆಗೆ ನಾವೇನಂತೀವಿ ಉವುಗಳು ಸ್ವರಗಳನ್ನು ಕರಿತೀವಿ ಆ ಸ್ವರಗಳನ್ನು ಹದಿಮೂರು ಸ್ವರಗಳನ್ನು ಮತ್ತು ಇವರಾಗಿ ಎರಡು ವಿಧಾನಗಳನ್ನಾಗಿ ವಿಂಗಡಿಸಿದ್ದಾರೆ ಮೊದಲನೇದಾಗಿ ಅರುಸ ಸ್ವರ ಅವು ಆರು ಅವು ಅ ಇ ಉ ಎ ಅಂದ್ರೆ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವೇನಂತ ಏನಂತ ಕರಿತೀವಿ ಹರುಸ ಸ್ವರ ಅಂತ ಕರಿತೀವಿ ಇನ್ನು ದೀರ್ಘ ಸ್ವರ ಇವು ಏಳು ಅವು ಯಾವಪ್ಪ ಅಂತಂದ್ರೆ ಆ ಇ ಉ ಎ ಐ ಓ ಔ ಅಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವೇನಂತೀವಿ ದೀರ್ಘ ಸ್ವರಗಳು ಅಂತಂದು ಕರಿತೀವಿ ಇನ್ನು ಎರಡನೇ ವಿಧಾನ ನೋಡೋಣ ವ್ಯಂಜನಗಳು ವ್ಯಂಜನಗಳು ಅಂತಂತಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅವ ಕ ಕ ಗ ಗ ಇವೆಲ್ಲ ಸ್ವರಗಳ ಸಹಾಯದಿಂದ ಉಚ್ಚಾರ ಆಗಿರತಕ್ಕಂಥ ಅಕ್ಷರಗಳು ಇವು ಒಟ್ಟು ಮೂವತ್ತ್ನಾಲ್ಕು ಅಕ್ಷರಗಳಿವೆ ಅದರಲ್ಲಿ ಮತ್ತೆ ಎರಡು ಭಾಗಗಳನ್ನಾಗಿ ಮಾಡಿದರೆ ಅದರಲ್ಲಿ ಒನೆಯದಾಗಿ ವರ್ಗೀಯ ವ್ಯಂಜನ ಅಂದರೆ ಇಪ್ಪತ್ತೈದು ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳಿದ್ದಾವೆ ಅವು ಕ ಗ ಇವು ವರ್ಗೀಯ ವ್ಯಂಜನಗಳು ಇನ್ನು ಅವರ್ಗೀಯ ವ್ಯಂಜನಗಳು ಒಂಬತ್ತು ಇದ್ದಾವೆ ಅವೆ ವರ್ಗೀಯ ವ್ಯಂಜನಗಳು ಇನ್ನು ಮೂರನೇದಾಗಿ ಅಲ್ಪ ಪ್ರಾಣ ಈ ಅಲ್ಪ ಪ್ರಾಣಗಳನ್ನು ಅಲ್ಪ ಪ್ರಾಣ ಹತ್ತಿವೆ ಅವು ಯಾವಪ್ಪ ಅಂತಂದರೆ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡುವಂಥ ಅಕ್ಷರಗಳು ಕ ಗ ಇವು ಅಲ್ಪ ಪ್ರಾಣ ಇನ್ನು ಮಹಾಪ್ರಾಣ ಅಂದರೆ ಹೆಚ್ಚಿನ ಉಸಿರಿಂದ ಮತ್ತು ಗಟ್ಟಿಸಿ ಹೇಳುವಂಥ ಅಕ್ಷರಗಳು ಉದಾಹರಣೆ ಖ ಘ ಇವು ಹತ್ತು ಇವು ಹತ್ತಿದ್ದಾವೆ ಇವು ಹತ್ತಿದ್ದಾವೆ ಇನ್ನು ಅನುನಾಸಿಕ ಅನುನಾಸಿಕ ನಿಕ ಅಂತಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ ಅನುನಾಸಿಕ ಅಕ್ಷರಗಳು ಅಂತಂದು ಕರಿತೀವಿ ಕ ಕ ಗ ಗ ನ ನ ಹೇಗೆ ನಾವು ಯಾವುದೇ ಒಂದು ಅಕ್ಷರವನ್ನ ಏನು ತೊಂಬಂದು ನಿಲ್ಲಿಸ್ತೀವಲ್ಲ ಅಕ್ಷರ ಕ ಗ ನ ಇರ್ಬೋದು ಹಾಗೂ ಮ ಇನ್ನು ಆರನೇದಾಗಿ ಯೋಗವಹಗಳು ಅಂದರೆ ಯೋಗ ಯೋಗವಾಹಗಳನ್ನು ಎರಡು ವಿಧಗಳನ್ನು ಮಾಡಿದ ಒಂದು ಅನುಸ್ವಾರ ಅಂದ್ರೆ ಅಂ ವಿಸರ್ಗ ಅಹ ಇನ್ನು ಏಳನೇದಾಗಿ ಸಂಯುಕ್ತಾಕ್ಷರಗಳು ಅಂತಂದ್ರೆ ಒತ್ತಕ್ಷರಗಳು ಅದರಲ್ಲಿ ಮೊದಲನೇದಾಗಿ ಸಹಜಾತೀಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ಸಹಜಾತಿಯ ಸಂಯುಕ್ತ ಸಂಯುಕ್ತಾಕ್ಷರ ಅಂತಂದ್ರೆ ಒಂದು ಅಕ್ಷರದ ಒಂದು ಅಕ್ಷರಕ್ಕೆ ಅದರದೇ ಆದ ಒತ್ತಕ್ಷರ ಬರುವುದಕ್ಕೆ ಸಜಾತಿಯ ಸಂಯುಕ್ತಾಕ್ಷರ ಅನ್ನೋ ಉದಾಹರಣೆ ಸಕ್ಕರೆ ಕ ಕ ಕವತ್ತು ಅಕ್ಕರೆ ಅಣ್ಣ ತಮ್ಮ ಎಕ್ಸೆಟ್ರಾ ಇನ್ನು ವಿಜಾತಿಯ ಅಕ್ಷರ ಅಂದ್ರೆ ಅಕ್ಷರಕ್ಕೆ ಬೇರೊಂದು ಅಕ್ಷರದ ಒತ್ತು ಬರುವುದಕ್ಕೆ ನಾವೇನಂತೀವಿ ವಿಜಾತಿಯ ಅಕ್ಷರ ಅಂತಂದು ಕರಿತೀವಿ ಉದಾಹರಣೆ ಕಲ್ಪನೆ ಸ್ವರ ಎಕ್ಸೆಟ್ರಾ ಇನ್ನು ವರ್ಣೋತ್ಪತ್ತಿ ಸ್ಥಾನಗಳು ವರ್ಣೋತ್ಪತ್ತಿ ಅಂದ್ರೆ ಅಕ್ಷರಗಳು ಯಾವ ಒಂದು ವಿಧದಲ್ಲಿ ಯಾವುದನ್ನು ಬಳಸಿಕೊಂಡು ಉತ್ಪತ್ತಿ ಆಗ್ತವೆ ಅವುಗಳಿಗೆ ನಾವೇನಂತ ಕರಿತೀವಿ ವರ್ಣೋತ್ಪತ್ತಿ ಸ್ಥಾನಗಳು ಅಂತ ಕರಿತೀವಿ ಮೊದಲನೇದಾಗಿ ಕಂಠ್ಯ ಅಂದ್ರೆ ಕಂಠದಿಂದ ನಮ್ಮ ಧ್ವನಿ ಕಂಠದಿಂದ ಏನು ಬರ್ತದಲ್ಲ ಅಕ್ಷರಗಳಿಗೆ ಅವು ನಾವೇನಂತ ಕಣ್ ಕರಿತೀವಿ ಕಂಠದಿಂದ ಹುಟ್ಟುವ ಅಕ್ಷರಗಳಿಗೆ ನಾವು ಕಂಠ್ಯ ಅಂತಂದು ಕರಿತೀವಿ ಇನ್ನು ತಾಲವ್ಯ ಅಂದರೆ ತಾಲುವಿನ ಅಂದರೆ ದವಡೆಗಳನ್ನು ಬಳಸಿಕೊಂಡು ಉಚ್ಚರಿಸುವ ಅಕ್ಷರಗಳ ಅಕ್ಷರಗಳಿಗೆ ಏನಂತ ಕರಿತೀವಿ ತಾಲವ್ಯ ಅಕ್ಷರಗಳು ಇನ್ನು ಮೂರನೇದಾಗಿ ಮೂರ್ಧನ್ಯ ಅಂದ್ರೆ ನಾಲಗೆಯ ಮೇಲ್ಭಾಗದಿಂದ ನಾಲ್ಗೆಯ ಮೇಲ್ಭಾಗದಿಂದ ಉಚ್ಚರಿಸುವ ಏನಂತ ಕರಿತೀವಿ ಮೂರ್ಧನ್ಯ ಇನ್ನು ನಾಲ್ಕನೇದಾಗಿ ದಂತ್ಯ ಹಲ್ಲುಗಳ ಸಹಾಯದಿಂದ ಹಲ್ಲುಗಳನ್ನು ಬಳಸಿಕೊಂಡು ಅಕ್ಷರಗಳನ್ನು ಉಚ್ಚಾರ ಮಾಡುವುದಕ್ಕೆ ನಾವು ದಂತ್ಯ ಅಂತಂದು ಕರಿತೀವಿ ವಶ್ಯ ಅಂದ್ರೆ ತೋಟಿಯ ಸಹಾಯದಿಂದ ಉಚ್ಚರಿಸಲ್ಪಡೋ ಅಕ್ಷರಗಳನ್ನು ಅಂತ ವಶ್ಯ ಅಂತಂದು ಕರಿತೇವೆ ಇನ್ನು ಸಂಧಿಗಳನ್ನು ನೋಡೋಣ ಈ ಸಂಧಿಗಳ ಬಗ್ಗೆ ನಾನೇನು ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋಕೆ ಹೋಗೋದಿಲ್ಲ ಆ ಸಂಧಿಗಳ ಬಗ್ಗೆನೇ ಅಲ್ಲಿ ಹಿಂಡ್ಸ್ ಬರ್ದಿದ್ದೀನಿ ಅಷ್ಟು ನಾನು ಓದ್ಕೊಂತ ಹೋಗ್ತೇನೆ ಸಂಧಿ ಅಂತಂದ್ರೆ ಎರಡು ಪದಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಮತ್ತು ಆ ಪದಗಳ ಮೊದಲ ಪದದ ಕೊನೆಯ ಅಂಶವು ಎರಡನೇ ಪದದ ಮೊದಲ ಅಂಶವು ಅರ್ಥಕ್ಕೆ ವ್ಯತ್ಯಾಸ ಬಾರದಂತೆ ಅಂದ್ರೆ ಮೊದಲನೇ ಪದ ಮತ್ತು ಎರಡನೇ ಪದ ಎರಡು ಪದಗಳನ್ನು ಕೂಡಿಸುವಾಗ ಆ ಒಂದು ಕೂಡಿಸಿದಾಗ ಅರ್ಥಕ್ಕೆ ವ್ಯತ್ಯಾಸ ಬಾರದಂತೆ ಸೇರುವುದಕ್ಕೆ ಎರಡು ಪದಗಳು ಸೇರುವುದಕ್ಕೆ ನಾವೇನಂತ ಕರಿತೀವಿ ಸಂಧಿ ಅಂತ ಕರಿತೀವಿ ಉದಾಹರಣೆ ನೋಡೋಣ ಮನೆ ಪ್ಲಸ್ ಇಂದ ಮನೆ ಅನ್ನೋದು ಒಂದು ಇಂದ ಅನ್ನೋದು ಒಂದು ಅಂದ್ರೆ ಅವ ಎರಡು ಸೇರಿಸಿದ ಏನಾಗ್ತದೆ ಮನೆಯಿಂದ ಇನ್ನು ಸಂಧಿಯಲ್ಲಿ ಎರಡು ಪ್ರ ಸಂಧಿಯಲ್ಲಿ ಎಷ್ಟು ಪ್ರಕಾರಗಳು ಅಂತ ಕೇಳಿದ್ರೆ ಸಂಧಿಯಲ್ಲಿ ಎರಡು ಪ್ರಕಾರಗಳಿವೆ ಅವು ಒಂದು ಸ್ವರ ಸಂಧಿ ಇನ್ನೊಂದು ವ್ಯಂಜನ ಸಂಧಿ ಆದ್ರೆ ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧಗಳಿವೆ ಅಂತ ಕೇಳಿದ್ರೆ ಅವುಗಳು ಮೂರು ಆಮೇಲೆ ಮುಂದೂಡನಾ ಓಕೆ ಮೊದಲನೇದಾಗಿ ಇನ್ನು ಸ್ವರ ಸಂಧಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅಂದ್ರೆ ಸ್ವರ ಅಂದ್ರೆ ಅದರ ಮುಂದನ ಮತ್ತೊಂದು ಸ್ವರ ಮತ್ತು ಆ ಆಗಿರ್ಬೋದು ಈ ಇರ್ಬೋದು ಅಥವಾ ಅನ ಬರಬಹುದು ಹೀಗೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದನ್ನ ಏನು ಕರಿತೀವಿ ಸ್ವರ ಸಂಧಿ ಅಂತಂದು ಕರಿತೀವಿ ನೆಕ್ಸ್ಟ್ ಮೂರನೇದು ವ್ಯಂಜನ ಸಂಧಿ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ಅಂದ್ರೆ ಖ ಇಲ್ಲಾಂದ್ರೆ ಕ ಕ ಕ ಈ ಟೈಪ್ ಸ್ವರದ ಮುಂದೆ ವ್ಯಂಜನ ಇರಬಹುದು ಇಲ್ಲ ವ್ಯಂಜನದ ಮುಂದೆನೆ ವ್ಯಂಜನ ಬಂದು ಸಂಧಿ ಆಗುವುದಕ್ಕೆ ನಾವಂದ್ರೆ ವ್ಯಂಜನ ಸಂಧಿ ಅಂತ ಕರಿತೀವಿ ಇನ್ನು ನಾಲ್ಕನೇದು ಕನ್ನಡ ಸಂಧಿಯಲ್ಲಿ ಹೇಳಿದ್ನಲ್ಲ ಕನ್ನಡ ಸಂಧಿಯಲ್ಲಿ ಮೂರು ವಿಧಗಳಿವೆ ಅವು ಒಂದೇದಾಗಿ ಸಂಧಿ ಹಾಗೂ ಆಗಮ ಸಂಧಿ ಇನ್ನೊಂದು ಆದೇಶ ಸಂಧಿ ನಾವು ಲೋಪ ಸಂಧಿ ಮತ್ತು ಆಗಮ ಸಂಧಿಯನ್ನ ಕನ್ನಡದೊಳಗೆ ಸ್ವರ ಸಂಧಿ ಅಂತ ಕರಿತೀವಿ ಇನ್ನು ಆದೇಶ ಸಂಧಿಯನ್ನ ವ್ಯಂಜನ ಸಂಧಿ ಅಂದ ಕರಿತೀವಿ ನೋಡೋಣ ಲೋಪ ಸಂಧಿ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದವು ಬಿಟ್ಟು ಹೋದರೆ ಅದನ್ನು ಸಂಧಿ ಅಂತ ಕರಿತೇವೆ ಅಂದ್ರೆ ಪೂರ್ವ ಪದ ಬಿಟ್ಟು ಹೋಗಬೇಕು ಉದಾಹರಣೆ ಒಳಗೆ ನೋಡೋಣ ಅಂತ ಊರು ಪ್ಲಸ್ ಅಲ್ಲಿ ಇಲ್ಲಿ ಋ ಕೆಳಗಡೆ ಹೂ ಇದೆ ಇದೇ ಪೂರ್ವ ಪದ ಇದು ಲೋಪವಾದರೆ ನಾವು ನಾವೇನಂತ ಕರಿತೀವಿ ಅದನ್ನು ಸಂಧಿ ಅಂತ ಕರಿತೇವೆ ಇಲ್ಲಿ ಬರೆದಿದ್ದೀನಿ ಬರ್ದಿದ್ದೀನಿ ಕಾರ ಲೋಪ ಅಂದ್ರೆ ಊರಲ್ಲಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ರಾತು ರು ಇನ್ನು ಬೇರೆ ಪ್ಲಸ್ ಒಬ್ಬ ಬೇರೆ ಕಾರ ಲೋಪವಾಗಿ ಬಂತು ಸೊ ಬೇರೆ ಪ್ಲಸ್ ಒಬ್ಬ ಬೇರೆ ಒಬ್ಬ ನೀವು ಒಂದ್ ಎರಡು ಉದಾಹರಣೆಯನ್ನು ಮಾಡ್ಕೋಬೋದಲ್ಲೇ ಒಂದು ಉದಾಹರಣೆ ತೊಗೊಂಡ್ರೆ ಊರನ್ನು ಹೊಚ್ಚದ್ದು ಮಾತನ್ನು ಇವು ಮೂರುಗಳನ್ನು ಈ ಮೂರು ಉದಾಹರಣೆಗಳನ್ನು ಬಿಡಿಸಿದರೆ ನಿಮ್ಮ ಸಂಪೂರ್ಣವಾಗಿ ಲೋಪಸಂಧಿ ಅರ್ಥವಾಗುತ್ತದೆ ಇನ್ನು ಎರಡನೇದಾಗಿ ಆಗಮ ಸಂಧಿ ಸ್ವರಕ್ಕೆ ಸ್ವರವನ್ನು ಸೇರಿಸುವಾಗ ಅರ್ಥ ಕೆಡುವಂತಿದ್ದು ಹೊಸದಾಗಿ ಒಂದು ವರ್ಣವನ್ನು ಸೇರಿಸಿ ಸಂಧಿ ಮಾಡುವುದನ್ನು ಆಗಮ ಸಂಧಿ ಅಂತ ಕರಿತೇವೆ ಅಂದರೆ ಸ್ವರ ಸ್ವರದ ಮುಂದೆ ಸ್ವರವನ್ನು ಸೇರಿಸಿ ಅದರೊಳಗೆ ಆ ಒಂದು ಸ್ವರದ ಅದು ಒಂದು ಅಕ್ಷರ ಏನಾಗ್ತದೆ ಸಂಪೂರ್ಣ ಅಕ್ಷರ ಕೆಡುವಂತಿದ್ದರೆ ಏನು ಮಾಡ್ತೀವಿ ಬೇರೊಂದು ಅಕ್ಷರವನ್ನು ತಮ್ಮೊಂದದ್ರೊಳಗೆ ಸೇರಿಸ್ತೀವಿ ಉದಾಹರಣೆ ಕೈ ಎತ್ತು ಕೈ ಪ್ಲಸ್ ಎತ್ತು ಎತ್ತು ಆ ಎ ಅನ್ನು ತೆಗೆದು ದೊಡ್ಡ ಎ ಹಾಕಿದ್ವಿ ಕೈ ಎತ್ತು ಅದೇ ಹೀಗಾಗಿ ಸ್ವರದ ಮುಂದೆ ಸ್ವರವನ್ನು ಸೇರಿಸುವಾಗ ಅರ್ಥ ಕೆಡುವಂತಿದ್ದಾಗ ಏನು ಮಾಡ್ತೀವಿ ಬೇರೊಂದು ಅಕ್ಷರವನ್ನು ತೊಂಬಾಕ್ತೇವೆ ಸೊ ಇದರಲ್ಲಿ ಮತ್ತೆ ಆಗಮ ಸಂಧಿ ಒಳಗೆ ಎರಡು ಪ್ರಕಾರಗಳಿವೆ ಒಂದನೇದಾಗಿ ಏಕಾರ ಸಂಧಿ ಆ ಇ ಎ ಎ ಐ ಸ್ವರಗಳ ಮುಂದೆ ಸ್ವರಗಳು ಬಂದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಈಹಕಾರವಾಗುತ್ತದೆ ಈ ಏನ್ಮೇಲೆ ನಾನು ಹೇಳಿದ್ನಲ್ಲ ಈ ಸ್ವರಗಳ ಮುಂದೆ ಸ್ವರಗಳು ಬಂದ್ರೆ ಅವಾಗ ಏಕಾರ ನಾವು ಏನು ಮಾಡ್ತೇವೆ ಹೊಸದಾಗಿ ತೊಗೊಂಡ್ಬರ್ತೇವೆ ಅದಕ್ಕೆ ನಾವು ಕಾರಾಗಮ ಸಂಧಿ ಅಂದ್ರೆ ಉದಾಹರಣೆ ಮುದಿ ಪ್ಲಸ್ ಅಪ್ಪ ಇ ಮತ್ತು ಅಪ್ ಇವೆರಡು ಸ್ವರಗಳು ಇವೆರಡು ಸ್ವರಗಳು ಬಂದಾಗ ನಾವು ಏನು ಮಾಡಿದ್ವಿ ಎನ್ನು ತೊಂಬಂದ್ವಿ ಸೊ ಅಪ್ಪ ಆಯಿತು ಇನ್ನು ಎರಡನೇದಾಗಿ ವ ಕಾರಾಗಮ ಸಂಧಿ ಉ ಕಾರಗಳ ಮುಂದೆ ಸ್ವರವು ಬಂದರೆ ವ ವ್ಯಂಜನ ಆಗಮವಾಗುವುದನ್ನು ವ ಕಾರಾಗಮ ಸಂಧಿ ಅನ್ನು ಈ ಮೇಲೆ ಕೊಟ್ಟಿರ್ತಕ್ಕಂಥ ಅಕ್ಷರಗಳ ಮುಂದೆ ವ ಅನ್ನುವ ಒಂದು ವ್ಯಂಜನ ಆಗಮವಾಗಿ ಬಂದರೆ ಅದಕ್ಕೆ ನಾವು ಅಂತೀವಿ ವ ಕಾರಗಮ ಸಂಧಿ ಅಂತ ಕರಿತೀವಿ ಕರು ಪ್ಲಸ್ ಅನ್ನು ಕರು ಪ್ಲಸ್ ಅನ್ನು ಕ ಉ ಪ್ಲಸ್ ಉ ಅ ಕಾರಗಳಿಗೆ ಉ ಆಯಿತು ಸೊ ಅದಕ್ಕೆ ನಾವು ಕರುವನ್ನು ಕರು ಕರು ಪ್ಲಸ್ ಅನ್ನು ವ ವ ಕಾರ ಆಗಮವಾಯಿತು ಅದಕ್ಕೆ ವ ಕಾರ ಕಾರಾಗಮ ಸಂಧಿ ಒಂದೆರಡು ಉದಾಹರಣೆಗಳನ್ನು ಹೇಳ್ತೇನೆ ಅದನ್ನು ತೆಗೆದುಕೊಂಡು ನೀವು ಮಾಡಿದ್ರೆ ಈ ಒಂದು ಸಂಧಿ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಉದಾಹರಣೆ ಸ್ತ್ರೀಯರು ಗಾಳಿಯನ್ನು ಎಂದು ಪಿತ್ತುವನ್ನು ಇವುಗಳನ್ನು ಬಿಡಿಸಿದರೆ ನಿಮಗೆ ಸಂಪೂರ್ಣವಾಗಿ ಆಗಮ್ ಸಂಧಿ ಅರ್ಥವಾಗುತ್ತದೆ ಇನ್ನು ಮೂರನೇದಾಗಿ ಆದೇಶ ಸಂಧಿ ಸಂಧಿಯಾಗುವಾಗ ಒಂದು ಅಕ್ಷರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುವುದೇ ಉತ್ತರ ಪದದ ಮೊದಲಿನ ಕತಪಗಳಿಗೆ ಗದಬಗಳು ಆದೇಶ ಅಂದ್ರೆ ಉತ್ತರ ಪದರ ಉತ್ತರ ಒಂದು ಅಕ್ಷರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುವುದೇ ಅದರಲ್ಲಿ ಉತ್ತರ ಪದದ ಮೊದಲಿನ ಕತಪಗಳಿಗೆ ಗದಬಗಳು ಕಥಾಪಗಳಿಗೆ ಗದಬಗಳು ಆದೇಶವಾಗಿ ಬರುವುದಕ್ಕೆ ಕನ್ ಪ್ಲಸ್ ಬಣಿ ಕಂಬಣಿ ನ ಅನ್ನೋದು ಹೋಗಿ ಬ ಅನ್ನೋದು ಆದೇಶವಾಗಿ ಬರುವುದಕ್ಕೆ ಕಮ್ ನ ನ ಮತ್ತು ಪ ಕಂಬಣಿ ಬ ಅನ್ನೋದು ಆದೇಶ ಮಳೆ ಪ್ಲಸ್ ಕಾಲ ಇಲ್ಲಿ ಕಾಣೋದು ಲೋಪವಾಗಿ ಕಾಣೋದು ಆದೇಶ ಮಳೆಗಾಲ ಇನ್ನು ಸಂಸ್ಕೃತ ಸಂಧಿಗಳು ಈ ಸಂಸ್ಕೃತ ಸಂಧಿಗಳು ಇದರಲ್ಲಿ ಎಲ್ಲದಕ್ಕೂ ಒಂದಿಷ್ಟು ಅಕ್ಷರಗಳು ಬಂದಾಗ ಇಂತಿಂತ ಅಕ್ಷರಗಳು ಹೋಗಿ ಲೋಪವಾದಾಗ ಈ ಸಂಧಿ ಆಗುತ್ತದೆ ಅಂತ ಇಲ್ಲಿ ಬರೆದಿದ್ದೇನೆ ಅವುಗಳನ್ನು ಅಷ್ಟೇ ಕ್ಲೀನ್ ಆಗಿ ನೋಡಿಕೊಂಡ್ರೆ ನಮಗೆ ಅರ್ಥ ಆಗ್ತದೆ ಒಂದೇದು ಸವರ್ಣ ದೀರ್ಘ ಸಂಧಿ ಅಂದ್ರೆ ಅ ಆ ಇ ಉ ಉ ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ಒಂದು ದೀರ್ಘವಾದ ಸವರ್ಣ ಸ್ವರ ಆದೇಶವಾಗಿ ಬರುವುದಕ್ಕೆ ಅ ಆ ಇವುಗಳಿಗೆ ಒಂದೇ ಒಂದು ದೀರ್ಘವಾದ ಸವರ್ಣ ಸ್ವರ ಆದೇಶವಾಗಿ ಬರುವುದಕ್ಕೆ ಸವರ್ಣ ಸಂಧಿ ಅಂತ ಕರಿತೀವಿ ಉದಾಹರಣೆ ದೇವಸ್ವರ ದೇವ ಅನ್ನೋದು ಸ್ವರ ಹಸುರನ್ನ ಅನ್ನೋದು ಸ್ವರ ಇವುಗಳಿಗೆ ಆ ಏನಂತೂ ಆದೇಶವಾಗಿ ಬಂತು ಸೊ ದೇವ ಪ್ಲಸ್ ಅಸುರ ದೇವಾಸುರ ವ ಅನ್ನೋದು ಸೊ ಸವರ್ಣ ಸಂಧಿ ಇನ್ನು ಎರಡನೇದು ಗುಣಸಂಧಿ ಪೂರ್ವ ಪದದ ಕೊನೆಯ ಸ್ವರವು ಅ ಆ ಕಾರಗಳ ಮುಂದೆ ಈ ಕಾರಗಳಿದ್ದರೆ ಏ ಕಾರವು ಊ ಕಾರಗಳಿದ್ದರೆ ಊ ಕಾರವು ಋ ಕಾರವಿದ್ದರೆ ಅರ್ ಕಾರ ಅರ್ ಕಾರವು ಎಂಬುದು ಆ ಎರಡೂ ಸ್ವರಗಳ ಜಾಗದಲ್ಲಿ ಆದೇಶವಾಗಿ ಬರುತ್ತದೆ ಉದಾಹರಣೆ ಸೂರೇಂದ್ರ ಸೂರ ಕ ಇಂದ್ರ ಈಕ ಎರಡೂ ಸೇರಿ ಈ ಕಾರವು ಆದೇಶವಾಗಿ ಬಂದು ಸೂರೇಂದ್ರ ಆಯಿತು ಇದಕ್ಕೆ ನಾವು ಗುಣಸಂಧಿ ಎಂದು ಕರೆಯುತ್ತೇವೆ ಇನ್ನು ಮೂರನೇದಾಗಿ ವೃದ್ಧಿ ಸಂಧಿ ಆ ಕಾರಗಳ ಮುಂದೆ ಎ ಐ ಕಾರಗಳು ಪರವಾದಾಗ ಐ ಔಕಾರವು ಆದೇಶವಾದರೆ ಸೊ ನಾವೇನಂತ ಕರ್ತೀವಿ ವೃದ್ಧಿ ಸಂಧಿಯಿಂದ ಕರ್ತೀವಿ ಉದಾಹರಣೆ ಏಕೈಕ ಏಕ ಪ್ಲಸ್ ಏಕ ಇವೆರಡು ಐಕಾರ ಚಾರವಾಗಿ ಬಂತು ಸೊ ಏಕೈಕ ಅಸ್ಪೃಶ್ವರಯ್ಯ ಅಸ್ಪಶ್ವರಯ್ಯ ಅಶ್ಪ ಪ್ಲಸ್ ಐಶ್ವರ್ಯ ಅಸ್ಪಶ್ವರ್ಯ ಎನ್ ಈ ಇ ಉ ಉ ಕಾರಗಳಿಗೆ ಮುಂದೆ ಸವರ್ಣವಲ್ಲದ ಸ್ವರ ಬಂದಾಗ ಈ ಇ ಗಳಿಗೆ ಕಾರವು ಉ ಗಳಿಗೆ ಋ ಕಾರಕ್ಕೆ ರೆಫ್ ಆರ್ ಕಾರವು ಆದೇಶವಾಗುವುದಕ್ಕೆ ಸಂಧಿ ಎಂದು ಕರಿತೇವೆ ಉದಾಹರಣೆ ಕೋಟ್ಯಾಧೀಶ ಕೋಟಿ ಪ್ಲಸ್ ಆದೇಶ ಇಲ್ಲಿ ಕೋಟಿಯನ್ನು ಇ ಪ್ಲಸ್ ಕಾರಗಳು ಎ ಕಾರುಗಳು ಎನ್ ಸಂಧಿ ಜಾತ್ಯತೀತ ಜಾತಿ ಪ್ಲಸ್ ಅತೀತ ಜಾತ್ಯಾತೀತ ಯಾಕರ ಆದೇಶ ಇನ್ನು ಸಂಸ್ಕೃತ ವ್ಯಂಜನ ಸಂಧಿಗಳು ಅದರಲ್ಲಿ ಮೊದಲನೆಯದಾಗಿ ಸಂಧಿ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗದ ಪ್ರಥಮಾಕ್ಷರಗಳಿಗೆ ಯಾವ ವರ್ಣ ಕ ಝ ಎದುರಾದರೂ ಅದೇ ವರ್ಗದ ಮೂರನೇ ಅಕ್ಷರ ಗ ಜ ಡ ಬ ಆದೇಶವಾಗಿ ಬರುವುದಕ್ಕೆ ನಾವು ಜತ್ವ ಸಂಧಿ ಅಂತ ಕರೀತೇವೆ ದಿಗಂತ ದಿಕ್ ಪ್ಲಸ್ ಅಂತ ಗ ಅನ್ನೋದು ಆದೇಶವಾಗಿ ಬಂತು ದಿಗಂತ ಅಜಂತ ಅಚ್ ಪ್ಲಸ್ ಅಂತೆ ಜ ಗ ಆದೇಶವಾಗಿ ಬಂತು ಅಜಂತ ಇನ್ನು ವಾಗ್ದೇವಿ ವಾಕ್ ಪ್ಲಸ್ ದೇವಿ ಷಡಂಗ ಷಟ್ ಪ್ಲಸ್ ಅಂಗ ಚಿದಾನಂದ ಚಿತ್ ಪ್ಲಸ್ ಆನಂದ ಇನ್ನು ಸಂಧಿ ಚೂ ಎಂದರೆ ಚ ವರ್ಗಾಕ್ಷರಗಳು ಅಂದರೆ ಶ ಷಾಡವು ಛ ಝ ಈ ಆರು ಅಕ್ಷರಗಳೇ ಚುತ್ ಎಂಬ ಸಂಜ್ಞೆಯಿಂದ ಸಂಸ್ಕೃತ ವ್ಯಾಕರಣದಲ್ಲಿ ಕರೆಸಿಕೊಳ್ಳುತ್ತದೆ ಉದಾಹರಣೆ ಎಸ್ ಎಸ್ ಚಂದ್ರಿಕೆ ಎಸ್ ಎಸ್ ಪ್ಲಸ್ ಚಂದ್ರಿಕೆ ಸಚ್ ಚಿತ್ರ ಸತ್ ಪ್ಲಸ್ ಚಿತ್ರ ಜ್ಯೋತಿ ಜಗತ್ ಪ್ಲಸ್ ಜ್ಯೋತಿ ಮನಃಶಾಂತಿ ಮನಸ್ ಪ್ಲಸ್ ಶಾಂತಿ ಸಂಧಿ ಸಕಾರ ತ ವರ್ಗಗಳು ಶಕಾರ ಟ ವರ್ಗಗಳು ಮುಂದೆ ಬಂದರೆ ಆಯಾ ವ್ಯಂಜನ ಅನುನಾಸಕವು ಆದೇಶವಾಗುವುದು ಉದಾಹರಣೆ ತಪಸ್ ಷಡ್ಭಾಗ ತಪಸ್ ಪ್ಲಸ್ ಷಡ್ಭಾಗ ಉಡ್ಡಯನ ಉತ್ ಪ್ಲಸ್ ಡಯನ ಇನ್ನು ನಾಲ್ಕನೇದಾಗಿ ಅನುನಾಸಿಕ ಸಂಧಿ ಪೂರ್ವ ಪದದ ಕೊನೆಯಲ್ಲಿ ವ್ಯಂಜನದ ಅಕ್ಷರಗಳ ಮುಂದೆ ಅನುನಾಸಿಕವಿದ್ದರೆ ಆಯಾ ವ್ಯಂಜನದ ಅನುನಾಸಿಕವು ಆದೇಶವಾಗುತ್ತದೆ ಉದಾಹರಣೆ ಸನ್ಮಾನ ಸತ್ ಪ್ಲಸ್ ಮಾನ ಸನ್ಮಾನ ಇನ್ನು ವಿಸರ್ಗ ಸಂಧಿ ಅಕಾರದ ಮುಂದಿನ ವಿಸರ್ಗಕ್ಕೆ ಮೊದಲನೇದಾಗಿ ಅಕಾರವಾಗಲಿ ಮೃದು ವ್ಯಂಜನವಾಗಲಿ ಪರವಾದರೆ ವಿಸರ್ಗದ ಸ್ಥಳದಲ್ಲಿ ಕಾರ ಆದೇಶವಾಗುತ್ತದೆ ಬಳಿಕ ಕಾರವು ತನ್ನ ಹಿಂದಿನ ಅಕಾರದೊಡನೆ ಕೂಡಿ ಗುಣಸಂಧಿಯಂತೆ ಓಕಾರವಾಗುತ್ತದೆ ಈ ಓಕಾರದ ಮುಂದೆ ಅ ಅಕಾರವಿದ್ದರೆ ಅದೆ ಉದಾಹರಣೆ ಮನಂ ಪ್ಲಸ್ ಅನುರಾಗ ಅಮ್ಮನದು ಹೋಗಿ ಮನೋನುರಾಗ ಆಗುತ್ತದೆ ಮನಂ ಪ್ಲಸ್ ಗಮನ ಮನೋಗಮನ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಈ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಒತ್ತುವುದ ಮುಖಾಂತರ ನಾನು ಮುಂದೆ ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನನ್ನು ಪಡೆಯಿರಿ ಇನ್ನೂ ವಿವರಗಳಿಗಾಗಿ ಫೇಸ್ಬುಕ್ ವಾಟ್ಸಪ್ ಲಿಂಕ್ ಮುಖಾಂತರ ಫಾಲೋ ಮಾಡಿ ಧನ್ಯವಾದಗಳು